ಹುಚ್ಚು ಹಿಡಿದ ಗರ್ಭಿಣಿ ಟುನಿ ಗುಬ್ಬಚ್ಚಿ ಅಡವಿಯಲ್ಲಿ ಬುಜ್ಜಿ ಗುಬ್ಬಚ್ಚಿ ತನ್ನ ಗೆಳೆಯನಾದ ಬನ್ನು ಗಿಳಿಯ ಜೊತೆ ಆಟ ಆಡ್ತಿತ್ತು. ಏನ್ ಬುಜ್ಜಿ, ಇವಾಗೆಲ್ಲ ತುಂಬಾ ಖುಷಿಯಾಗಿರೋ ತರ ಕಾಣಿಸ್ತಾ ಇದೆ, ಏನ್ ವಿಷಯ? ಏನ್ ವಿಷಯನ? ಸಾಧಾರಣ ವಿಷಯ ಅಂತ ಅಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ನನಗೊಬ್ಬ ತಮ್ಮ ಬರ್ತಾನೆ, ನನಗೆ ತಮ್ಮನೇ ಬೇಕು. ನೀನು ಬೇಜಾರು ಮಾಡ್ಕೋಬೇಡ, ಅವನ್ ಬಂದ್ಮೇಲೆ ನಾನು ಅವನ ಜೊತೆನೆ ಆಟ ಆಡ್ತಾ ಇರ್ತೀನಿ. ಅಂದ್ರೆ ನಿನ್ ತಮ್ಮ ಬಂದ ತಕ್ಷಣ ನೀನ್ ನನ್ ಜೊತೆ ಆಟ ಆಡಲ್ವಾ? ಅವನ್ ಜೊತೆನೆ ಇರ್ತೀಯ, ಇದು ದೊಡ್ಡ ಮೋಸ ಅಲ್ವಾ? ನನ್ ಜೊತೆನೂ ಆಟ ಆಡ್ಬೋದಲ್ವಾ? ಅಯ್ಯೋ ಬನ್ನು, ಏನೇ ಇದ್ರು ಅವನ್ ನನ್ನ ಸ್ವಂತ ತಮ್ಮ ಅಲ್ವಾ? ಅವನನ್ ಬಿಟ್ಬಿಟ್ಟು ನಿನ್ ಜೊತೆ ಬಂದ ಆಟ ಆಡಕ್ಕಾಗುತ್ತಾ? ಸರಿ, ಬೇಜಾರು ಮಾಡ್ಕೋಬೇಡ, ನಾನು ನಿನ್ ಜೊತೆನು ಬಂದು ಆಟ ಆಡ್ತೀನಿ. ಅವನು ಪಾಪ ಅಲ್ವಾ? ಸರಿ, ಇವತ್ತು ಆಟ ಆಡಿದ್ದು ತುಂಬಾ ಜಾಸ್ತಿನೇ ಆಯ್ತು, ನನ್ ಮನೆಗೆ ಹೋಗ್ತೀನಿ, ಯಾಕಂದ್ರೆ ಅಮ್ಮ ನನ್ಗೋಸ್ಕರ ಕೈತಾ ಇರ್ತಾರೆ. ಆವಾಗ ಬನ್ನು, ಸರಿ ಸರಿ, ಹೇಗೋ ನಾವಿವಾಗ ಅಡವಿಗೆ ಬಂದಿದ್ದೀವಿ ತಾನೆ, ಹೋಗುವಾಗ ನಿಮ್ಮ ಅಮ್ಮನಿಗೆ ಸ್ವಲ್ಪ ಹಣ್ಣು ಕಿತ್ಕೊಂಡು ಹೋಗೋಣ, ಬಾ ಬಾ. ಅರೆ, ನಿನಗ್ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಪರವಾಗಿಲ್ಲ, ನಿನಗೂ ಬುದ್ಧಿ ಇದೆ, ಬಾ ನಾವು ಹಣ್ಣು ಕಿತ್ಕೊಂಡು ಹೋಗೋಣ. ಹಾಗೆ ಹೇಳಿ ಅವರಿಂದ ಆದಷ್ಟು ಹಣ್ಣು ತಗೊಂಡು ಹೋಗಿ ಬುಜ್ಜಿ ಗುಬ್ಬಚ್ಚಿ ಟುನಿ ಹತ್ತಿರ ಕೊಟ್ಟಿತು. ಟುನಿ ಆ ಹಣ್ಣುಗಳನ್ನು ನೋಡಿ ಹೀಗೆ ಹೇಳಿದ್ಲು, ಏನಮ್ಮ ಬುಜ್ಜಿ, ನೀನು ನೀನ್ ಯಾಕೆ ಈ ಹಣ್ಣುಗಳನ್ನೆಲ್ಲ ತಗೊಂಡ್ ಬರಕ್ಕೆ ಹೋದೆ? ನಾನ್ ತಗೊಂಡ್ ಬರಲ್ವಾ? ಅಮ್ಮ, ಇದೆಲ್ಲ ಹೊಟ್ಟೆಯಲ್ಲಿರುವ ನನ್ ತಮ್ಮನಿಗೋಸ್ಕರ ತಾನೇಮ್ಮ, ಅದನ್ನ ತಿಂದ್ರೆ ತಾನೆ ತಮ್ಮ ಚೆನ್ನಾಗಿರೋದು. ತಮ್ಮ ಯಾವಾಗಮ್ಮ ಬರ್ತಾನೆ? ಅವನನ್ನ ಇಟ್ಕೊಂಡು ಅಡಿಯೊಳಗಡೆ ಹೋಗ್ಬೇಕು, ಅವನ ಜೊತೆ ಆಟ ಆಡ್ಬೇಕು ಅಂತ ಆಸೆ ಆಗ್ತಿದೆ. ಹಾಗೆ ಬುಜ್ಜಿ ಬರೋ ತಮ್ಮನಿಗೋಸ್ಕರ ತುಂಬಾ ಕಾಯ್ತಾ ಇದ್ಲು. ಅಮ್ಮ ಬುಜ್ಜಿ, ಅವನು ಬರುವಾಗ ಬರ್ತಾನೆ ಬಿಡು, ಅಲ್ಲಿ ತನಕ ನೀನು ತಮ್ಮನ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ತಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನಾಳೆ ಅವನು ಹುಟ್ಟಿದ ಮೇಲೆ ನನ್ನನ್ ಕೂಡ ಹತ್ರ ಬರಕ್ಕೆ ಬಿಡಲ್ಲ ಅಂತ ಕಾಣಿಸ್ತಿದೆ. ಅಯ್ಯ ಯಾಕಮ್ಮ, ನಿನ್ನನ್ ಯಾಕಮ್ಮ ನಾನು ಹತ್ರ ಬಿಡಲ್ಲ? ತಮ್ಮನಿಗೆ ಹಸ್ವಾದ್ರೆ ಹಾಲ್ ಕೊಡಕ್ಕೆ, ನಾನು ನಿದ್ದೆ ಮಾಡುವಾಗ ಅವನ ನೋಡ್ಕೊಳಕ್ಕೆ ನೀನ್ ಇರ್ಬೇಕಲ್ವಾ? ಅದ್ರಿಂದ ನಾನು ಏನ್ ಹೇಳಲ್ಲ. ಹಾ ಸರಿ ಹೋಯ್ತು, ನಿನ್ ಪ್ರೀತಿ ನೋಡಿದ್ರೆ ನನ್ ಮಗನ ಖಂಡಿತ ನನ್ನಿಂದ ದೂರ ಮಾಡ್ತೀಯೋ ಏನೋ. ಸರಿ ಸರಿ, ನಾಳೆ ನಾವಿಬ್ರು ಹೊರಗಡೆ ಹೋಗ್ಬೇಕು, ಅದು ನಿನಗೆ ನೆನಪಿದೆ ಅಲ್ವಾ? ಅಲ್ಲಿ ಅನ್ನ ಮಾಡಿಟ್ಟಿದ್ದೀನಿ, ಹೋಗಿ ತಿನ್ಕೋ, ಓಕೆನಾ? ಸರಿಯಮ್ಮ. ತಮ್ಮನಿಗೆ ಊಟ ಕೊಟ್ಟ? ಅರೆ, ತಮ್ಮ ಹೊಟ್ಟೆಯೊಳಗಡೆ ಇದ್ದಾನೆ, ಅಮ್ಮ ನೀನು ಊಟ ಮಾಡಿದೆ ಅಂತ ಕೇಳ್ಬೇಕು. ತಮ್ಮನಿಗೆ ಊಟ ಕೊಟ್ಟೆ ಅಂತ ಕೇಳ್ತಿದ್ಯಲ್ಲ, ಹಾಗೆ ಹೇಳಿದ್ಲು ಟೊನಿ. ಆಮೇಲೆ ಅಮ್ಮ ಮಗಳು ಇಬ್ರು ಕೂಡ ಊಟ ಮಾಡಿ ಹೋಗಿ ಮಲಗಿದ್ರು. ಮರುದಿನ ಯಾವುದೋ ಒಂದು ಕೆಲಸಕ್ಕೋಸ್ಕರ ಅವರು ಬೇರೆ ಊರಿಗೆ ಹೋಗ್ತಾ ಇದ್ದಾಗ ಟುನಿ ಬುಜ್ಜಿ ಹತ್ತಿರ ತಲೆ ಸುತ್ತಾ ಇದೆ ಅಂತ ಹೇಳಿದ್ಲು. ಅಮ್ಮ ಜೋಪನ ಜೋಪನ ಜೋಪನವಾಗಿ ಹಾರಮ್ಮ, ಬೇಕಾದ್ರೆ ನನ್ ಕೈ ಹಿಡ್ಕೊಮ್ಮ. ಹಾಗಂತ ಟುನಿ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಂದು ಕಾರ್ಗೋ ಆಕ್ಸಿಡೆಂಟ್ ಆಯ್ತು. ಅದರಲ್ಲಿ ಆ ಕಾರ್ ಗೊತ್ತಿದ್ದಲ್ಲಿ ಟುನಿ ದೂರ ಹೋಗಿ ಒಂದು ರೋಡ್ ರೋಲರ್ ಮುಂದ್ಗಡೆ ಬಿದ್ದ್ಬಿಟ್ಲು. ರೋಡ್ ರೋಲರ್ ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ ಅನ್ನೋದ್ರಿಂದ ಅವಳ ಹೊಟ್ಟೆಗೆ ಪೆಟ್ಟಾಯ್ತು. ಆವಾಗ ಅದನ್ನ ನೋಡಿದ ಚೋಟುಗಿಳಿ ಬುಜ್ಜಿಯ ಸಹಾಯದೊಂದಿಗೆ ಟುನಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿತು. ಏನ್ ಬುಜ್ಜಿ ಇದು, ಇಂಥ ಸಮಯದಲ್ಲಿ ಎಷ್ಟು ಜೋಪಾನವಾಗಿರ್ಬೇಕು? ಆದ್ರೆ ನೀನು ನಿಮ್ಮಅಮ್ಮ ಯಾಕೆ ಅಷ್ಟು ದೂರ ಎಲ್ಲಿಗೆ ಹೋಗ್ತಾ ಇದ್ರಿ? ಏನಾದ್ರೂ ಆಗಿದ್ರೆ ಏನ್ ಮಾಡೋದು? ಹಾಗಂತ ಹೇಳ್ತಾ ಇದ್ದಾಗ ಅಲ್ಲಿಗೆ ಚಿಚು ಡಾಕ್ಟರ್ ಬಂದ್ರು. ಏನಿದು, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಈ ಸಮಯದಲ್ಲಿ ಹೀಗೇನೆ ಇರೋದು? ಏನು, ದೇವ್ರ ಪುಣ್ಯದಲ್ಲಿ ಅವರನ್ನ ಹೇಗೋ ಕಾಪಾಡ್ಬಿಟ್ಟೆ, ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರ ಹೊಟ್ಟೆಲಿದ್ದ ಮಗು ನನ್ನಿಂದ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಂತ ಡಾಕ್ಟರ್ ಹೇಳಿದಾಗ ಬುಜ್ಜಿಗೆ ತುಂಬಾನೇ ಕೋಪ ಬಂತು. ಏ ಡಾಕ್ಟರ್, ನೀನೇ ಖಂಡಿತ ನನ್ನ ತಮ್ಮನ ಏನೋ ಮಾಡಿದೀಯಾ, ನೀ ನನ್ನ ತಮ್ಮನ ಏನ್ ಮಾಡ್ದೆ ಹೇಳು. ಹಾಗೆ ಹೇಳಿ ಡಾಕ್ಟರ್ನ ತಪ್ಕೊಂಡು ಅಳ್ತಾ ಇದ್ಲು ಬುಜ್ಜಿ. ಅಯ್ಯೋ ಬುಜ್ಜಿ, ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇದೆ, ಆದ್ರೆ ನನ್ನಿಂದ ಏನು ಮಾಡಕ್ ಆಗ್ಲಿಲ್ಲಮ್ಮ. ಹಾಗೆ ಹೇಳಿ ಟುನಿನ ಮನೆಗೆ ಕಳಿಸ್ಬಿಟ್ರು. ಮಗು ಹೋಯ್ತು ಅನ್ನೋದನ್ನ ತಿಳ್ಕೊಂಡ ಟುನಿ ಯಾಕೋ ವ್ಯತ್ಯಾಸವಾಗಿ ನಡ್ಕೊಳ್ತಾ ಇದ್ಲು. ಈ ಕಡೆ ತಮ್ಮ ತಮ್ಮ ಅಂತ ಜೀವ ಕೊಡ್ತಾ ಇದ್ದ ಬುಜ್ಜಿ ಕೂಡ ತುಂಬಾ ವ್ಯತ್ಯಾಸವಾಗಿ ನಡ್ಕೊಳ್ತಾ ಇದ್ಲು. ಅವಳ ಕಣ್ಣಿಗೆ ಅವಳ ತಮ್ಮ ಕಾಣಿಸೋ ತರ, ಅವನ ಜೊತೆ ಮಾತಾಡ್ತಾರ, ಅವಳು ಏನೇನೋ ಮಾತಾಡ್ತಿದ್ಲು. ಏ ಅಲ್ ನೋಡು, ನನ್ ತಮ್ಮ ಓಡೋಗ್ತಾ ಇದ್ದಾನೆ, ಬಾಬಾ ಅವನನ್ನ ಹಿಡಿಬೇಕು. ಹಾಗೆ ಹೇಳಿ ಬುಜ್ಜಿ ತನ್ನ ತಮ್ಮ ಇರೋ ತರ ಊಹೆ ಮಾಡ್ಕೊಂಡು ಹೋಗ್ತಾ ಇದ್ಲು. ಈ ಕಡೆ ಟುನಿ, ಅಯ್ಯೋ ಮಗು ಅಳ್ತಾ ಇದೆ, ಹಸ್ವಾಗ್ತಿದ್ಯೋ ಏನೋ, ಅವನಿಗೆ ಹಾಲ್ ಕೊಡ್ಬೇಕು. ಹಾಗೆ ಹೇಳಿ ಇಲ್ದೇ ಇರೋ ಮಗುಗೆ ಅವಳು ಹಾಲ್ ಕೊಡ್ತಾ ಇದ್ಲು. ಆವಾಗ ಅದನ್ನೆಲ್ಲ ನೋಡ್ತಾ ಇದ್ದ ಚೋಟುಗಿಳಿ ಹಾಲು ಕೆಳಗೆ ಹೋಗೋದನ್ನ ನೋಡಿದವಳು, ಟುನಿ ಏನ್ ಮಾಡ್ತಿದ್ಯಾ, ಹಾಲ್ ಯಾಕೆ ಕೆಳಗಡೆ ಚೆಲ್ತಾ ಇದೀಯಾ, ನಿನ್ ಯೋಚನೆ ಎಲ್ಲಿದೆ? ಏನು ಹಾಲ್ ವೇಸ್ಟ್ ಮಾಡ್ತಾ ಇದೀನ? ಏ ಇಲ್ಲಿ ಮಗು ಮಲ್ಕೊಂಡಿದೆ, ಹಸ್ವಾಗ್ತಾ ಇದೆ, ಅಳ್ತಾ ಇದ್ದಾನೆ, ಅದಕ್ಕೋಸ್ಕರನೇ ಅವನಿಗೆ ಹಾಲ್ ಕೊಡ್ತಿದ್ದೆ. ಹಾಗೆ ಅವ್ರು ಮಾತಾಡ್ತಾ ಇದ್ದಾಗ ಬುಜ್ಜಿ ತುಂಬಾ ಸುಸ್ತಾಗಿ ಮೈಯೆಲ್ಲ ಕೆಸರಂಟ್ಸ್ಕೊಂಡು ಬಂದ್ಲು. ಅಮ್ಮ ನೋಡಮ್ಮ, ತಮ್ಮನತ್ರ ಕೆಸರಲ್ಲಿ ಆಟಾಡ್ಬೇಡ ಅಂದ್ರೂ ಕೂಡ ಅವನು ಆಟಾಡ್ತಿದ್ದಾನೆ,
ಅವನನ್ನ ಹೊರಗಡೆ ಕರ್ಕೊಂಡು ಬರೋಷ್ಟಲ್ಲಿ ನನ್ನ ಮೈ ಕೈ ಎಲ್ಲ ಕಿಸ್ರಾಗ್ಬಿಡ್ತು ಹಾಗಂತ ಹೇಳಿದ್ಲು ತಾಯಿ ಮಗಳು ಈ ರೀತಿ ಹುಚ್ಚುಚ್ಚಾಗಿ ನಡ್ಕೊಳ್ತಾ ಇರೋದನ್ನ ನೋಡಿದ ಚೋಟು ಕಿಳಿಗೆ ಅವರನ್ನು ನೋಡಿ ತುಂಬಾನೇ ಬೇಜಾರಾಗ್ತಿತ್ತು ಆವಾಗ ಅವರಿಬ್ಬರನ್ನ ಹೇಗಾದರೂ ಗುಣ ಮಾಡೋದಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಗೊಂಬೆ ಕೊಟ್ಟಿತ್ತು ಆ ಗೊಂಬೆನ ಅವರ ತಮ್ಮ ಅವರ ಮಗ ಅಂತ ಅಂದ್ಕೊಂಡು ಅವರು ಮಾತಾಡ್ತಿದ್ರು ಇದನ್ನೆಲ್ಲ ನೋಡ್ತಾ ಇದ್ದ ಚೋಟುಗಿಳಿ ಅದರ ಮನಸೊಳಗಡೆ ಈವಾಗ ಈ ಗೊಂಬೆನ ತನ್ನ ಮಗ ತನ್ನ ತಮ್ಮ ಅಂತ ಅವರಿಬ್ಬರು ಅದರ ಜೊತೆ ಮಾತಾಡ್ತಾ ಇದ್ದಾರೆ ಆದರೆ ಮೆಲ್ಲೆ ಮೆಲ್ಲೆ ಆ ಗೊಂಬೆನ ಕೂಡ ಅವರಿಂದ ದೂರ ಮಾಡಬೇಕು ಆದರೆ ಅದಕ್ಕೆ ಸ್ವಲ್ಪ ದಿನ ಆಗುತ್ತೆ ಹಾಗೆ ಅಂದ್ಕೊಂಡು ಚೋಟುಗಿಳಿ ಅಲ್ಲಿಂದ ಅದರ ಮನೆಗೆ ಹೋಯಿತು ಬುಜ್ಜಿಗುಬ್ಬಚ್ಚಿಯ ಸಾಹಸ ಬುಜ್ಜಿಗುಬ್ಬಚ್ಚಿಗೆ ಹುಚ್ಚು ಅನ್ನೋದ್ರಿಂದ ಯಾರೂ ಅವಳ ಹತ್ರನೇ ಬರ್ತಾ ಇರಲಿಲ್ಲ ಆದ್ರೂ ಬುಜ್ಜಿಗುಬ್ಬಚ್ಚಿ ಅವಳಿಗೆ ಏನ್ ಬೇಕು ಅಂದ್ರೆ ಕೂಡ ಅದು ಯಾರತ್ರ ಇದ್ರು ಕೂಡ ಸರಿ ಅದನ್ನ ಕಿತ್ಕೊಂಡು ಅವಳ ಪಾಡಿಗೆ ಅದನ್ನ ತಗೊಂಡು ಹೋಗ್ತಾ ಇದ್ಲು ಬುಜ್ಜಿಗುಬ್ಬಚ್ಚಿಗೆ ಗಾಡಿ ಓಡಿಸೋದಂದ್ರೆ ತುಂಬಾನೇ ಇಷ್ಟ ಯಾರ ಗಾಡಿ ಎಲ್ಲೇ ಇದ್ರು ಸರಿ ಅವ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಆ ಗಾಡಿನ ತಗೊಂಡು ಹೋಗ್ತಾ ಇದ್ಲು ಒಂದಿನ ಬುಜ್ಜಿಗುಬ್ಬಚ್ಚಿ ಅಡವಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾಗ ಈ ರೀತಿ ಅಂದ್ಕೊಳ್ತು ಯಾಕೋ ಏನೋ ಅಡವಿಯ ಪಕ್ಷಿಗಳು ಎಲ್ರೂ ಕೂಡ ನನ್ನ ನೋಡಿದ್ರೇನೆ ಹುಚ್ಚಿ ಹುಚ್ಚಿ ಅಂತ ಹಾರ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿ ಓಡಿಸಿ ಅಲ್ಲ ಗಾಡಿನ ನೋಡಿನೇ ಸುಮಾರು ದಿನ ಆಯ್ತು ಈ ಪಾಡಿಗೆ ಗಾಡಿ ಎಲ್ಲ ಎತ್ಕೊಂಡು ಎಲ್ಲಾದ್ರೂ ಹೋಗಿ ಇಟ್ಕೊಳ್ತಿದ್ದಾರೆ ಸರಿ ಅಂತ ಮನೆಯಲ್ಲೇ ಇರೋಣ ಅಂತ ನೋಡಿದ್ರೆ ಅಮ್ಮ ಯಾವತ್ ನೋಡಿದ್ರೆ ಏನಾದ್ರೂ ಒಂದು ಕ್ಲಾಸ್ ತಗೊಳ್ತಿದ್ದಾರೆ ಹೀಗಿರ್ಬೇಕು ಹಾಗಿರ್ಬೇಕು ಇದ್ ಮಾಡ್ಬಾರ್ದು ಅದನ್ ಮಾಡ್ಬೇಕು ಇಲ್ಲೇ ಇರ್ಬೇಕು ಅಲ್ಲೇ ಹೋಗ್ಬೇಕು ಹೀಗೆಲ್ಲ ಹೇಳ್ತಿದ್ರೆ ನನ್ ಮನೇಲಿ ಹೇಗಿರೋದು ಅದಕ್ಕೆ ಏನಾದ್ರೂ ಮಾಡಿ ಇವತ್ ಯಾವ್ದಾದ್ರೂ ಒಂದು ಗಾಡಿನ ಕಂಡುಹಿಡಿಬೇಕು ಹಾಗಂತ ಅಂದ್ಕೊಂಡು ಬುಜ್ಜಿ ಅಡವಿಯಲ್ಲಿ ಸುಮಾರು ಕಡೆ ತಿರ್ಗಾಡ್ತಾ ಇದ್ಲು ಹಾಗೆ ಅವಳು ಹೋಗ್ತಾ ಇದ್ದಾಗ ಒಂದು ಗಾಡಿ ಇದ್ದದನ್ನ ನೋಡಿದ್ಲು ಅಷ್ಟೇ ತುಂಬಾ ಸಂತೋಷದಿಂದ ಆ ಗಾಡಿಯ ಹತ್ರ ಹೋದ್ಲು ಆವಾಗ ಬುಜ್ಜಿ ಬರದನ್ನ ನೋಡಿದ ಮಹಿ ಹದ್ದು ಆ ಗಾಡಿನ ತಗೊಂಡು ಅಲ್ಲಿಂದ ತುಂಬಾ ಸ್ಪೀಡ್ ಆಗಿ ಹೋಗ್ಬಿಡ್ತು ಅಯ್ಯೋ ದೇವ್ರೆ ಬುಜ್ಜಿ ಕಣ್ಣೇನ್ ಇವತ್ತು ನನ್ ಗಾಡಿ ಮೇಲೆ ಬಿದ್ದಿರೋ ಆಗಿದೆ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಹಾಗಂತ ಹೇಳಿ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು ಆದ್ರೆ ಬುಜ್ಜಿ ಮಾತ್ರ ಅವಳನ್ನ ಬಿಡ್ಲೇ ಇಲ್ಲ ಆದ್ರೆ ಹಿಂದ್ಗಡೆನೆ ಅವಳನ್ನು ಹಾರ್ಕೊಂಡು ಹೋಗ್ತಾ ಇದ್ಲು ಅದನ್ ನೋಡಿ ಮಹಿ ಇನ್ನೂ ಸ್ಪೀಡ್ ಆಗಿ ಹೋಗ್ತಾ ಇತ್ತು ಆದ್ರೂ ಕೂಡ ಬುಜ್ಜಿ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ಲು ಕೊನೆಗೆ ಅವಳು ಮಹಿ ಹದ್ದಿಗೆ ಡಿಕ್ಕಿ ಹೊಡೆದ್ಲು ಅದರಲ್ಲಿ ಮಹಿ ಹದ್ದು ಗಾಡಿ ಸಮೇತ ಕೆಳಗಡೆ ಬಿದ್ಬಿಡ್ತು ಅದನ್ನ ಲೂಸಿ ಪಾರಿವಾಳ ನೋಡ್ತಾ ಇತ್ತು ತಕ್ಷಣ ಮಹಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆಮೇಲೆ ಅವರಿಬ್ರು ಕೂಡ ಟುನಿಯ ಮನೆಗೆ ಹೋದ್ರು ಬುಜ್ಜಿ ಗಾಡಿ ತಗೊಂಡು ಅಲ್ಲೇ ಓಡಿಸ್ತಾ ಇದ್ಲು ಟುನಿ ಟುನಿ ಏನ್ ಮಾಡ್ತಿದೀಯಾ ಈ ಅಡವಿಲಿ ಏನೋ ನೀವೇ ಇರ್ಬೇಕಾ ಬೇರೆ ಪಕ್ಷಿಗಳು ಯಾರು ಇರ್ಲೇಬಾರ್ದಾ ಹುಚ್ಚಿಡ್ದಿರೋ ನಿನ್ ಮಗಳಿಂದ ನೋಡು ನನಗೆ ಎಷ್ಟು ಗಾಯಗಳಾಗಿದೆ ಹೇಗೋ ಆ ದೇವ್ರ ಪುಣ್ಯದಲ್ಲಿ ನಾನು ಬದುಕಿ ಬಂದಿದ್ದೆ ದೊಡ್ಡ ವಿಷಯ ಬುಜ್ಜಿಗೆ ಸ್ವಲ್ಪ ಬುದ್ಧಿ ಇಲ್ಲ ಅದ್ ನನಗೆ ಗೊತ್ತಿದೆ ಆದ್ರೆ ನೀವ್ ಹೇಳಿದ ಹಾಗೆ ಅವಳು ಮಾಡಿರೋದಿಲ್ಲ ಏನೋ ನಂಬಿಕೆ ಇಲ್ವಾ ಅದೇನದು ನಿನ್ ಮಗಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಸ್ವಲ್ಪ ಡೀಸೆಂಟ್ ಆಗಿ ಹೇಳೋ ತರ ಅನಿಸ್ತಿದೆ ಅಡವಿಯಲ್ಲಿ ಎಲ್ರಿಗೂ ಗೊತ್ತು ನಿನ್ ಮಗಳಿಗೆ ಹುಚ್ಚು ಅಂತ ಅದನ್ನ ನೀನು ಒಪ್ಕೋ ಆಮೇಲೆ ಏನ್ ಹೇಳ್ದೆ ನಂಬಿಕೆ ಇಲ್ವಾ ಅಲ್ಲಿ ನೋಡು ನಿನ್ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ಗಾಡಿಯಲ್ಲಿ ಬರ್ತಾ ಇದ್ದಾಳೆ ಆ ಗಾಡಿ ಯಾರ್ದು ಮತ್ತೆ ಅದು ಮಹಿದು ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ಆಮೇಲೆ ನಾವು ಸುಮ್ಮನೆ ಇರೋದಿಲ್ಲ ಹಾಗತ್ತ ಹೇಳಿತು ಸರಿ ಲೂಸಿ ನನ್ ಮಗಳನ್ನ ನಾನೇ ಜೋಪಾನವಾಗಿ ನೋಡ್ಕೊಳ್ತೀನಿ ಹಾಗಂತ ಹೇಳಿ ಬುಜ್ಜಿ ಹತ್ರ ಹೋಗಿ ಅವಳನ್ನ ಬಲವಂತ ಮಾಡಿ ಮನೆಗೆ ಕರ್ಕೊಂಡ್ ಬಂತು ಆಮೇಲೆ ಬುಜ್ಜಿನ ತುಂಬಾನೇ ಹೊಡಿತಾ ಇದ್ಲು ಬುಜ್ಜಿ ನಿನ್ನಿಂದ ನನಗೆ ದಿನ ಏನಾದ್ರೂ ಪ್ರಾಬ್ಲಮ್ ಬರ್ತಾನೆ ಇದೆ ನೀನು ಯಾವಾಗ್ಲೂ ಬದ್ಲಾಗಲ್ವಾ ನೀನು ಬದ್ಲಾಗೋ ದಾರಿ ಏನೂ ಇಲ್ವಾ ಅಮ್ಮ ನಾನು ಹೇಗೂ ಆ ಗಾಡಿ ತಗೊಳ್ತೀನಿ ಅಂತ ಮಹಿ ಗೊತ್ತಲ್ವಾ ಹಾಗಾದ್ರೆ ಸ್ವಲ್ಪ ನನಗೆ ಆ ಗಾಡಿ ಕೊಟ್ಟಿರ್ಬೋದಲ್ಲ ಹೀಗೆಲ್ಲ ಆವಾಗ ಆಗ್ತಾನೆ ಇರ್ಲಿಲ್ಲ ಅದು ಅಲ್ಲದೆ ನಾನು ಬೇಕು ಬೇಕು ಅಂತ ಅವಳನ್ನ ಬೀಳಿಸ್ಲಿಲ್ಲ ಅಮ್ಮ ಗೊತ್ತಿಲ್ಲದೆ ಏನೋ ಹೋಗಿ ನಾನು ಗುದ್ಬಿಟ್ಟೆ ನಾನು ಸ್ಪೀಡಾಗಿ ಹಾರ್ಕೊಂಡು ಹೋಗ್ತಾ ಇದ್ದೆ ಆವಾಗ ಮಹಿ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ಲು ನನ್ನ ಸ್ಪೀಡ್ ಕಮ್ಮಿ ಆಗಿಲ್ಲ ನಾನು ಗುದ್ಬಿಟ್ಟೆ ಹಾಗೆ ಅವಳು ಮಾತಾಡ್ತಾ ಇದ್ದಾಗಲೇ ಟುನಿ ಮೂಚೆ ಹೋಗಿ ಬಿದ್ಬಿಟ್ಲು ಅಮ್ಮ ಅಮ್ಮ ಏನಮ್ಮ ಅಮ್ಮ ಅಮ್ಮ ಏನಾಯ್ತಮ್ಮ ಹಾಗಂತ ಬುಜ್ಜಿ ತುಂಬಾನೇ ಟೆನ್ಷನ್ ಆದ್ಲು ತಕ್ಷಣ ಅವಳು ಸ್ವಲ್ಪ ಯೋಚನೆ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ದೂರದಲ್ಲಿದ್ದ ಒಂದು ಗಾಡಿನ ಮನೆ ಹತ್ತಿರ ಇಳ್ಕೊಂಡು ಬಂದ್ಲು ಆಮೇಲೆ ಅದರಲ್ಲಿ ಟುನಿನ ಮಲಗಿಸಿ ಅವಳು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ಲು ಹಾಗೆ ಬರ್ತಾ ಇದ್ದಾಗ ಲೂಸಿ ಮಹಿ ಇಬ್ರು ಕೂಡ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ಆವಾಗ ಅವರನ್ನು ನೋಡಿ ಬುಜ್ಜಿ ತುಂಬಾ ಕೋಪದಿಂದ ಅವ್ರ ಹತ್ರ ಬಂದ್ಲು ಅರೆ ಏನಿದು ಬುಜ್ಜಿ ಇಷ್ಟು ಕೋಪದಿಂದ ನಮ್ಮ ಹತ್ರ ಬರ್ತಾ ಇದ್ದಾಳೆ ನಾವು ಟುನಿನ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿವೆ ಅಲ್ವಾ ಅದಕ್ಕೆ ಬರ್ತಾ ಇದ್ದಾಳೆ ಬಾ ಹೋಗೋಣ ಹಾಗಂತ ಹೇಳಿ ಅವರಿಬ್ರು
ಅವ್ರು ತಗೊಂಡ್ ಬಂದ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಓಡ್ ಹೋದ್ರು. ಆವಾಗ ಬುಜ್ಜಿ ಅಲ್ಲಿಗೆ ಬಂದು ಆ ಗಾಡಿ ಮೇಲೆ ಹತ್ತಿ ಕೂತ್ಕೊಂಡು ತಾಯಿ ಇರೋ ಹತ್ರ ಗಾಡಿ ತಗೊಂಡ್ ಬಂದ್ಲು. ಆವಾಗ ಬುಜ್ಜಿ, ಈ ಗಾಡಿನ ಎಳ್ಕೊಂಡು ಹೋದ್ರೆ ಅಮ್ಮನ ಯಾವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು? ಈ ಬೈಕಲ್ಲೇ ನಾನು ಕರ್ಕೊಂಡು ಹೋಗ್ತೀನಿ. ಹಾಗಂತ ಅಂದ್ಕೊಂಡು ಬುಜ್ಜಿ ಆ ಬೈಕ್ಗೂ ಆ ಗಾಡಿಗೂ ಮಧ್ಯದಲ್ಲಿ ಒಂದು ಹಗ್ಗ ಕಟ್ಟಿ ಗಾಡಿನ ತುಂಬಾ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ಲು. ಹಾಗೆ ಸ್ವಲ್ಪ ಸಮಯದಲ್ಲಿ ಸಿಟಿಯಲ್ಲಿದ್ದ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ಲು. ಅಲ್ಲಿ ಟುನಿನ ಚೆಕ್ ಮಾಡಿದ ಚಿಚುಕಾಗೆ ಡಾಕ್ಟರ್ ಈ ರೀತಿ ಹೇಳಿದ್ರು. ಬುಜ್ಜಿ, ನಿಮ್ಮಮ್ಮನ ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದೆಮ್ಮ, ಇನ್ನು ಸ್ವಲ್ಪ ಲೇಟಾಗಿದ್ರು ಸಹ ಅವಳ ಜೀವಕ್ಕೇನೆ ಅಪಾಯ ಆಗ್ತಿತ್ತು, ಹಾಗಂತ ಹೇಳಿದ್ರು. ಆವಾಗ ಗಾಡಿ ತಗೊಂಡು ಹೋಗೋದಕ್ಕೋಸ್ಕರ ಮಹಿ ಅಲ್ಲಿಗೆ ಕೋಪದಿಂದ ಬಂತು. ಅದನ್ನ ನೋಡಿ ಬುಜ್ಜಿ, ಥ್ಯಾಂಕ್ಸ್ ಮಹಿ, ನಾನು ನಿನಗೆ ಎಷ್ಟೇ ಕಷ್ಟ ಕೊಟ್ಟಿದ್ರೆ ಕೂಡ ನೀನು ನನಗೋಸ್ಕರ ಗಾಡಿ ಕೊಟ್ಟು ಇವತ್ತು ನಮ್ಮ ಅಮ್ಮ ಜೀವಂತವಾಗಿದ್ದಾರೆ, ನಾನು ಯಾವಾಗ್ಲೂ ಇದನ್ನ ಮರೆಯೋದಿಲ್ಲ, ಹಾಗಂತ ಬುಜ್ಜಿ ಬೇಜಾರು ಮಾಡ್ಕೊಂಡ್ಲು. ಬುಜ್ಜಿ ಬೇಜಾರು ಮಾಡ್ಕೊಳ್ಳೋದನ್ನ ನೋಡಿ ಮಹಿ ಕೂಡ ಬೇಜಾರು ಮಾಡ್ಕೊಳ್ತು. ಬುಜ್ಜಿ, ನಾನು ಇಲ್ಲಿಗೆ ಬರುವಾಗ ಕೋಪದಿಂದಾನೆ ಬಂದಿದ್ದು, ಆದ್ರೆ ನೀನಿವಾಗ ಹೇಳಿದ ಮಾತು ಕೇಳಿ ನೀನು ಒಳ್ಳೆಯವಳು ಅಂತ ಅರ್ಥ ಆಯ್ತು. ತಾಯಿ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರೋರು ಯಾವಾಗ್ಲೂ ಹುಚ್ಚರ ಆಗೋದಿಲ್ಲಮ್ಮ. ಇನ್ನು ನಿನ್ನನ್ನ ಯಾರಾದ್ರೂ ಹುಚ್ಚಿ ಅಂತ ಹೇಳಿದ್ರೆ ನನ್ನ ಹತ್ರ ಬಂದು ಹೇಳು, ಅವ್ರನ್ನ ನಾನ್ ನೋಡ್ಕೊಳ್ತೀನಿ. ನಿನ್ನನ್ನ ಹುಚ್ಚಿ ಅಂದ್ರೆ ಹೆತ್ತವ್ರ ಮೇಲೆ ಸ್ವಲ್ಪನೂ ಪ್ರೀತಿ ಇಟ್ಕೊಳ್ಳದೆ ಇರೋನಲ್ಲ, ಏನ್ ಹೇಳೋದು, ನಾನು ನಿನಗೋಸ್ಕರ ಇರ್ತೀನಿ. ಹಾಗಂತ ಹೇಳಿ ಟುನಿಗೆ ಗುಣವಾಗೋ ತನಕ ಮಹಿ ಹದ್ದು ಬುಜ್ಜಿ ಜೊತೆನೇ ಇತ್ತು.